ಸ್ನೇಹಿತರೆ ನಮಸ್ಕಾರ. ಫ್ರೈಡೇ ಟಾಕ್ಸ್ನ 25ನೇ ಎಪಿಸೋಡ್ಗೆ ನಿಮಗೆ ಸ್ವಾಗತ. ನಮ್ಮ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಈಗಿನ ಪ್ರಪಂಚವನ್ನು ತನ್ನ ಆಲೋಚನೆಗಳಿಂದ ಹಾಗೂ ತನ್ನ ಆವಿಷ್ಕಾರಗಳಿಂದ ಎಷ್ಟೋ ಮುಂದೆ ತಗೊಂಡು ಹೋಗ್ತಿರೋ ವ್ಯಕ್ತಿ ಎಲಾನ್ ಮಾಸ್ಕ್. ಎಲಾನ್ ಮಾಸ್ಕ್ ಅದ್ಭುತ ಆವಿಷ್ಕಾರಗಳ ಬಗ್ಗೆ ಹಾಗೂ ತನ್ನ ಮಾರ್ಸ್ ಮಿಷನ್ ಬಗ್ಗೆ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನೀವು ನೋಡಬಹುದು. ಈ ವಿಡಿಯೋದಲ್ಲಿ ನಿಮಗೆ ಹೇಳಲು ಹೊರಟಿರುವ ಇನ್ನೊಂದು ಅದ್ಭುತವಾದ ವಿಷಯ ಏನಂದರೆ ಅದು ನ್ಯೂರೋಲಿಂಕ್ ಬಗ್ಗೆ. ಏನಿದು ನ್ಯೂರೋಲಿಂಕ್ ಅಂದರೆ, ನ್ಯೂರೋಲಿಂಕಿಂದ ಆಗುವ ಉಪಯೋಗಗಳೇನು, ಎಲಾನ್ ಮಸ್ಕ್ ಈ ನ್ಯೂರೋಲಿಂಕ್ ಅನ್ನೋ ವೆಂಚರ್ನ ಸ್ಟಾರ್ಟ್ ಮಾಡಿದ ಉದ್ದೇಶ ಏನು, ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಈ ವಿಡಿಯೋಲಿ ತಿಳಿಯೋ ಪ್ರಯತ್ನ ಮಾಡೋಣ. ಇನ್ಯಾಕೆ ತಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನ್ಯೂರೋಲಿಂಕ್ 2016 ಶುರುವಾದ ಈ ವೆಂಚರ್ ಬಗ್ಗೆ ಎಲಾನ್ ಮಸ್ಕ್ 2018 ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ನ್ಯೂರೋಲಿಂಕ್ ಒಂದು ಬ್ರೈನ್ ಮಿಷನ್ ಇಂಟರ್ಫರೆನ್ಸ್. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಮನುಷ್ಯನ ಬ್ರೈನ್ಗೆ ಒಂದು ಮಿಷಿನ್ ಅನ್ನು ಕನೆಕ್ಟ್ ಮಾಡೋದು. ನಮ್ಮ ಬ್ರೈನಲ್ಲಿ ಜ್ಞಾನಕ್ಕೆ ಸಂಬಂಧಪಟ್ಟ ಎರಡು ಸಿಸ್ಟಮ್ಸ್ ಅಂದರೆ ಅದು ಒಂದು ಲ್ಯೂಂಬಿಕ್ ಸಿಸ್ಟಮ್ ಹಾಗೂ ಕಾರ್ಟೆಕ್ಸ್. ಲ್ಯೂಂಬಿಕ್ ಸಿಸ್ಟಮ್ ನಮ್ಮ ಎಮೋಷನ್ಸ್ ಹಾಗೂ ಮೆಮೊರಿಯ ಸ್ಟೋರೇಜ್ಗೆ ಉಪಯೋಗವಾದರೆ, ಕಾರ್ಟೆಕ್ಸ್ ಆಲೋಚನೆಗಳಿಗೆ ಹಾಗೂ ಪ್ಲಾನಿಂಗ್ಗೆ ಉಪಯೋಗವಾಗುತ್ತೆ. ಆದರೆ ಈ ನ್ಯೂರೋಲಿಂಕ್ ನಮ್ಮ ಬ್ರೈನಲ್ಲಿ ಒಂದು ಕಂಪ್ಯೂಟರ್ ಥರ ಕೆಲಸ ಮಾಡೋ ಮೂರನೇ ಸಿಸ್ಟಮ್ ಎಂದು ಪರಿಗಣಿಸ್ಬೋದು. ನಮ್ಮ ಬ್ರೈನಲ್ಲಿ ಕೋಟಿಗಟ್ಟಲೆ ನ್ಯೂರೋನ್ಸ್ ಇರುತ್ತೆ. ಇದು ಒಂದಕ್ಕೊಂದು ಕೆಮಿಕಲ್ ಹಾಗೂ ಎಲೆಕ್ಟ್ರಿಕಲ್ ಸಿಗ್ನಲ್ಸಿಂದ ಕಮ್ಯುನಿಕೇಟ್ ಮಾಡ್ಕೊಳ್ತವೆ. ನಾವು ಮಾಡುವ ಪ್ರತಿಯೊಂದು ಕೆಲಸ ಅಂದರೆ ಮಾತನಾಡುವುದು, ಕೆಲಸ ಮಾಡುವುದು, ನಡೆಯುವುದು, ಯೋಚನೆ ಮಾಡುವುದು, ಈ ಎಲ್ಲದಕ್ಕೂ ಕಾರಣ ಈ ನ್ಯೂರೋನ್ಸ್ ಒಂದಕ್ಕೊಂದು ಕೆಮಿಕಲ್ ಹಾಗೂ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಎಕ್ಸ್ಚೇಂಜ್ ಮಾಡಿಕೊಳ್ತಿರೋದ್ರಿಂದಾನೇ. ಹೀಗೆ ಕೆಲವು ಕೋಟಿಗಟ್ಟಲೆ ನ್ಯೂರೋನ್ಸಲ್ಲಿ ಪ್ರತಿ ಕ್ಷಣ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಕ್ಯಾರಿ ಆಗ್ತಾನೆ ಇರುತ್ತೆ. ನ್ಯೂರೋನ್ಸಿಂದ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಹೋಗುತ್ತಿರುವಾಗ ಅಲ್ಲಿ ಒಂದು ಎಲೆಕ್ಟ್ರಿಕಲ್ ಫೀಲ್ಡ್ ಜನರೇಟ್ ಆಗುತ್ತೆ. ಈ ಎಲೆಕ್ಟ್ರಿಕಲ್ ಫೀಲ್ಡನ್ನು ಎಲೆಕ್ಟ್ರೋಡ್ಸ್ ಡಿಟೆಕ್ಟ್ ಮಾಡುತ್ತೆ. ಎಲೆಕ್ಟ್ರೋಡ್ಸ್ ಈ ಡೇಟಾನ ಮಿಷಿನ್ಗೆ ಕಳಿಸುತ್ತೆ. ಇದನ್ನು ಬ್ರೈನ್ ಮಿಷನ್ ಇಂಟರ್ಫರೆನ್ಸ್ ಅಂತ ಕರೀತಾರೆ. ಈ ನ್ಯೂರೋಲಿಂಕ್ ಅನ್ನೋ ಒಂದು ಬ್ರೈನ್ ಮಿಷನ್ ಇಂಟರ್ಫರೆನ್ಸ್ ನ್ಯೂರೋಲಿಂಗ್ಗಿಂತ ಮುಂಚೆನೇ ಉಥಾ ಆರೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಹಾಗೂ ಇನ್ನಿತರೆ ಬ್ರೈನ್ ಮಿಷನ್ ಇಂಟರ್ಫರೆನ್ಸ್ಗಳು ಇದ್ದಾವೆ. ಉದಾಹರಣೆಗೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಬಗ್ಗೆ ನೋಡಿದ್ರೆ, ಪಾರ್ಕಿನ್ಸನ್ಸ್ ಬ್ರೈನ್ ಡಿಸೀಸ್ ಬಂದಿರೋರಿಗೆ ಈ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಮಾಡ್ತಾರೆ. ಇದರಲ್ಲಿ 10 ಎಲೆಕ್ಟ್ರೋಡ್ಸನ್ನು ಬ್ರೈನಲ್ಲಿ ಇಂಜೆಕ್ಟ್ ಮಾಡ್ತಾರೆ. ಈ ಎಲೆಕ್ಟ್ರೋಡ್ಸ್ ಬ್ರೈನ್ ಆಕ್ಟಿವಿಟಿನ ಸ್ಟಡಿ ಮಾಡಿ ಆ ವಿಷಯವನ್ನು ಮಿಷಿನ್ಗೆ ತಲುಪಿಸಲಾಗುತ್ತೆ. ಈ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ನಿಂದ ಮನುಷ್ಯ ಕಂಪ್ಯೂಟರ್ನಲ್ಲಿ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸನ್ನು ಮಾಡಬಲ್ಲ, ವಾಯ್ಸ್ ಸಿಂಥಿಸೈಸರ್ನ ಬಳಸಿ ಮಾತನಾಡಬಲ್ಲ, ರೊಬೋಟಿಕ್ ಆರ್ಮ್ಸನ್ನು ಕಂಟ್ರೋಲ್ ಮಾಡಬಲ್ಲ. 10 ಎಲೆಕ್ಟ್ರೋಡ್ಸಿಂದಾನೇ ಇಷ್ಟು ಕೆಲಸಗಳಾದರೆ, ಇನ್ನು 10,000 ಎಲೆಕ್ಟ್ರೋಡ್ಸ್ ಇರೋ ನ್ಯೂರೋಲಿಂಕ್ನ ಟೆಕ್ನಾಲಜಿ ಹೇಗಿರಬಹುದು ಒಂದ್ಸರಿ ಊಹೆ ಮಾಡ್ಕೊಳ್ಳಿ. ಈಗ ನ್ಯೂರೋಲಿಂಕ್ನ ಟೆಕ್ನಾಲಜಿ ಹೇಗೆ ಕೆಲಸ ಮಾಡುತ್ತೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನ್ಯೂರೋಲಿಂಕ್ನ ಎಲೆಕ್ಟ್ರೋಡ್ಸ್ ತುಂಬ ತೆಳುವಾಗಿ ದಾರದ ರೀತಿ ಇರುತ್ತೆ. ಇದು ಸುಮಾರು 4 micrometers ಅಗಲವಿರುತ್ತೆ. ಅಂದರೆ ನಮ್ಮ ಕೂದಲಿಗಿಂತ 10 times ಕಮ್ಮಿ ತೆಳುವಾಗಿರುತ್ತೆ. ಇಷ್ಟು ತೆಳುವಾಗಿರುವುದರಿಂದ ಇದು ನಮ್ಮ ಬ್ರೈನ್ಗೆ ಯಾವುದೇ ರೀತಿಯ ತೊಂದರೆಯನ್ನು ಉಂಟು ಮಾಡುವುದಿಲ್ಲ. ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ನಲ್ಲಿ ಬಳಸುವ ಎಲೆಕ್ಟ್ರೋಡ್ಸ್ನ ಅಗಲ ನ್ಯೂರೋಲಿಂಕ್ಸ್ನ ಎಲೆಕ್ಟ್ರೋಡ್ಸ್ಗಿಂತ ತುಂಬ ಜಾಸ್ತಿ ಇರುತ್ತೆ. ಇದರಿಂದನೇ ನ್ಯೂರೋಲಿಂಕ್ನ ಎಲೆಕ್ಟ್ರೋಡ್ಸಿಂದ ಆಗುವ ರಿಸ್ಕ್ ಫ್ಯಾಕ್ಟರ್ ತುಂಬಾ ಕಮ್ಮಿ ಇರುತ್ತೆ. ಈ ಸೂಕ್ಷ್ಮವಾದ ದಾರದ ರೀತಿಯಲ್ಲಿರುವ ಎಲೆಕ್ಟ್ರೋಡ್ಸನ್ನು ಒಂದು ರೊಬೋಟಿಕ್ ಮೆಷಿನ್ ಬ್ರೈನ್ನಲ್ಲಿ ಇಂಜೆಕ್ಟ್ ಮಾಡಲಾಗುತ್ತೆ. ಈ ಎಲೆಕ್ಟ್ರೋಡ್ಸ್ ಪ್ರತಿ ನ್ಯೂರೋನ್ಸ್ ಹತ್ರ ಇದ್ದು ಅದರಿಂದ ಹೊರಹೊಮ್ಮುವ ಎಲೆಕ್ಟ್ರಿಕ್ ಇಂಪಲ್ಸ್ ಅನ್ನು ರಿಸೀವ್ ಮಾಡಿಕೊಳ್ಳುತ್ತೆ. ಹೀಗೆ ರಿಸೀವ್ ಮಾಡಿಕೊಂಡ ಡೇಟಾನ ಸ್ಕಲ್ ಕೆಳಗಡೆ ಇರುವ N1 ಚಿಪ್ಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ. N1 ಚಿಪ್ ಆ ಡೇಟಾನ ರಿಸೀವ್ ಮಾಡಿಕೊಂಡು ಪ್ರೋಸೆಸ್ ಮಾಡುತ್ತೆ. ಬ್ರೈನ್ ನ್ಯೂರೋನ್ಸ್ ಹತ್ರ ಇರುವ ಎಲೆಕ್ಟ್ರೋಡ್ಸ್ ಡೇಟಾನ ಈ ರೀತಿ ರಿಸೀವ್ ಮಾಡಿಕೊಳ್ಳುತ್ತೆ ಹಾಗೂ N1 ಚಿಪ್ಸ್ ಆ ಡೇಟಾವನ್ನು ಡಿಜಿಟಲ್ ಫಾರ್ಮೆಟ್ಗೆ ಪ್ರೋಸೆಸ್ ಮಾಡುತ್ತೆ. ಎಲಾನ್ ಮಸ್ಕ್ ಹೇಳಿದ ಪ್ರಕಾರ ಬ್ರೈನ್ನ ಮೇಲೆ ಹಾಗೂ ಸ್ಕಲ್ನ ಕೆಳಗಡೆ 4 N1 ಚಿಪ್ಸನ್ನು ಅಳವಡಿಸಲಾಗುತ್ತೆ. ಒಂದೊಂದು N1 ಚಿಪ್ಸ್ಗೂ 1,000 ಎಲೆಕ್ಟ್ರೋಡ್ಸನ್ನು ಕನೆಕ್ಟ್ ಮಾಡಲಾಗಿರುತ್ತೆ. ಈ N1 ಚಿಪ್ಸ್ 4x4 millimeters ಇರುತ್ತೆ. N1 ಚಿಪ್ಸ್ ಪ್ರೋಸೆಸ್ ಮಾಡಿದ ಡೇಟಾವನ್ನು ಬ್ಲೂಟೂತ್ ಮುಖಾಂತರ ಕಿವಿ ಕೆಳಗಡೆ ಇರೋ ಪಾಡ್ ಅನ್ನೋ ಡಿವೈಸ್ಗೆ ಕಳಿಸುತ್ತೆ. ಈ ಪಾಡ್ ಡಿವೈಸನ್ನು ಫೋನ್ಗೆ ಕನೆಕ್ಟ್ ಮಾಡಬಹುದು. ಆದರೆ ಒಂದು ವಿಷಯ ಇಲ್ಲಿ ನೀವು ತಿಳ್ಕೋಬೇಕು, ಈ ನ್ಯೂರೋಲಿಂಕ್ ಆಗಲಿ ಅಥವಾ ಬೇರೆ ಯಾವುದೇ ಬ್ರೈನ್ ಮಿಷಿನ್ ಇಂಟರ್ಫರೆನ್ಸ್ಗಳು ಈಗ ಕೇವಲ ಮೆಡಿಕಲ್ ಪ್ರಾಕ್ಟೀಸ್ಗಳ ಮೇಲೆ ಮಾತ್ರ ಪ್ರಯೋಗ ಮಾಡಲಾಗ್ತಿದೆ. ಪ್ಯಾರಾಲಿಸಿಸ್ಗೆ ಒಳಗಾದವರು, ಮೆದುಳಿಗೆ ಸಂಬಂಧಪಟ್ಟ ತೊಂದರೆಗಳಿಂದ ಇರುವವರಿಗೆ ಅಥವಾ ಅವಯವಗಳು ಇಲ್ಲದೇ ಇರುವವರಿಗೆ ಈ ಬ್ರೈನ್ ಮಿಷಿನ್ ಇಂಟರ್ಫರೆನ್ಸ್ ತುಂಬಾ ಉಪಯೋಗವಾಗುತ್ತೆ. ನ್ಯೂರೋಲಿಂಕ್ ಇನ್ನೂ ಪೂರ್ತಿಯಾಗಿ ಕಾರ್ಯಗತಕ್ಕೆ ಬಂದಿಲ್ಲ, ಇನ್ನೂ ತನ್ನ ಸಂಶೋಧನೆಗಳು ನಡೆಸ್ತಿದೆ. ಇತರ ಬ್ರೈನ್ ಮಿಷಿನ್ ಇಂಟರ್ಫರೆನ್ಸ್ಗೆ ಹೋಲಿಸಿದರೆ ನ್ಯೂರೋಲಿಂಕ್ 100% ಅಡ್ವಾನ್ಸ್ ಟೆಕ್ನಾಲಜಿ.
ಹಾಗೂ ಇದಕ್ಕೆ FDA ಹಾಗೂ ಇನ್ನಿತರ ಮೆಡಿಕಲ್ ಅಸೋಸಿಯೇಷನ್ಗಳಿಂದ ಯಾವುದೇ ಆಂಕ್ಷೆಗಳಿಲ್ಲದೆ ಅಪ್ರೂವಲ್ ಬರುವುದಾಗಿ ತುಂಬ ಜನ ನಂಬ್ತಾರೆ. ಈಗಾಗಲೇ ನ್ಯೂರೋಲಿಂಕ್ಗೆ ಸಂಬಂಧಿಸಿದ ತಂಡ ಇಲಿಗಳ ಮೇಲೆ ಹಾಗೂ ಕೋತಿಗಳ ಮೇಲೆ ಸಂಶೋಧನೆ ನಡೆಸಿ ಅದರ ಬ್ರೈನ್ ಪಲ್ಸ್ ಡೇಟಾವನ್ನು ಹೊರಹಾಕಿದ್ದಾರೆ. ಎಲೋನ್ ಮಸ್ಕ್ ನ್ಯೂರೋಲಿಂಕ್ನ ಒಂದು ಪ್ರೆಸೆಂಟೇಷನಲ್ಲಿ ಒಂದು ಕೋತಿ ನ್ಯೂರೋಲಿಂಕ್ನ ಸಹಾಯದಿಂದ ಕಂಪ್ಯೂಟರನ್ನು ಆಕ್ಸೆಸ್ ಮಾಡಿದೆ ಎಂದು ಹೇಳುತ್ತಾರೆ. ನ್ಯೂರೋಲಿಂಕನ್ನು ಪಬ್ಲಿಕ್ ಪರ್ಪಸ್ಗಾಗಿಯೂ ಡೆವಲಪ್ ಮಾಡಲಾಗ್ತಿದೆ. ನ್ಯೂರೋಲಿಂಕ್ನಿಂದ ಸಾಮಾನ್ಯ ಜನರಿಗೆ ಆಗುವ ಉಪಯೋಗಗಳು ಹಾಗೂ ಅದು ಮಾಡಬಹುದಾದ ಅದ್ಭುತಗಳ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಪ್ರಸ್ತುತ ಸಮಯದಲ್ಲಿ ನಾವು ಫೋನ್ಸ್, ಕಂಪ್ಯೂಟರ್ಸ್ ಹಾಗೂ ಇನ್ನಿತರ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸನ್ನು ನಮ್ಮ ಕೈಗಳ ಸಹಾಯದಿಂದ ಆಪರೇಟ್ ಮಾಡ್ತಿದ್ದೀವಿ. ಆದರೆ ನ್ಯೂರೋಲಿಂಕ್ ಅಳವಡಿಸಿದರೆ ನಮ್ಮ ಬ್ರೈನ್ನ ಸಹಾಯದಿಂದ ಇವನ್ನೆಲ್ಲ ಆಪರೇಟ್ ಮಾಡಬಹುದಾಗಿದೆ ಹಾಗೂ ಗೇಮ್ಸ್ ಕೂಡ ನಮ್ಮ ಮೆದುಳಿನ ಸಂದೇಶಗಳಿಂದ ನಿಯಂತ್ರಿಸಬಹುದಾಗಿದೆ. ಅಷ್ಟೇ ಅಲ್ಲದೆ ಟೆಲಿಪತಿ ಪ್ರಾಕ್ಟಿಕಲ್ ಆಗಿ ನಿಜವಾಗಲಿದೆ. ಅದು ಹೇಗೆ ಅಂತ ಕೇಳ್ತೀರಾ? ಹೇಳ್ತೀನಿ ಕೇಳಿ. ಒಂದು ವೇಳೆ ನೀವು ಜಪಾನ್ಗೆ ಹೋದರೆ ಅಲ್ಲಿನ ರೂಟ್ ಮ್ಯಾಪ್, ಭಾಷೆ ಹಾಗೂ ವಾತಾವರಣ ನಿಮಗೆ ಹೊಸದು. ಅದೇ ನ್ಯೂರೋಲಿಂಕನ್ನು ಅಳವಡಿಸಿರುವ ಒಬ್ಬ ವ್ಯಕ್ತಿ ಜಪಾನಿನಲ್ಲಿ ಜೀವನ ಕಳೆದಿದ್ರೆ ಅವರ ಬ್ರೈನ್ ಇಂಪಲ್ಸನ್ನು ಸ್ಟಡಿ ಮಾಡಿ ಆ ಡೇಟಾವನ್ನು ನಿಮ್ಮ ಬ್ರೈನ್ಗೆ ನ್ಯೂರೋಲಿಂಕ್ ಮುಖಾಂತರ ರಿಸೀವ್ ಮಾಡಿಕೊಂಡ್ರೆ ಆ ವ್ಯಕ್ತಿಯ ಜೀವನ ಕಾಲದ ಅನುಭವ ಹಾಗೂ ಜಪಾನ್ನ ರೂಟ್ ಮ್ಯಾಪ್ ಕೂಡ ನಿಮಗೆ ಪೂರ್ತಿಯಾಗಿ ತಿಳಿಯುತ್ತೆ. ಯಾವುದೋ ಸೈನ್ಸ್ ಫಿಕ್ಷನ್ ಫಿಲ್ಮ್ ಥರ ಅನಿಸಿದ್ರೂ ಇದು ನಿಜ. ಪ್ರತಿಯೊಬ್ಬರ ಬ್ರೈನ್ ಡೇಟಾ ಎಲೆಕ್ಟ್ರಾಡ್ಸ್ ಮುಖಾಂತರ N1 ಚಿಪ್ಗೆ ಹಾಗೂ N1 ಚಿಪ್ನಿಂದ ಪಾಡ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಪಾಡ್ನ ಸಹಾಯದಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಮಾತಿನ ಸಹಾಯವಿಲ್ಲದೆ ಬ್ರೈನ್ ಟು ಬ್ರೈನ್ ಕಮ್ಯುನಿಕೇಟ್ ಮಾಡಬಹುದಾಗಿದೆ. ಇದೇ ಅಲ್ಲದೆ ದೊಡ್ಡ ದೊಡ್ಡ ಶಾಸ್ತ್ರಜ್ಞರ ಬ್ರೈನ್ ಡೇಟಾವನ್ನು ಪ್ರಿಸರ್ವ್ ಮಾಡಿ ಮುಂದಿನ ಪೀಳಿಗೆಗೆ ಟ್ರಾನ್ಸ್ಫರ್ ಮಾಡಬಹುದಾಗಿದೆ ಹಾಗೂ ನಮ್ಮ ಮೆಮೊರಿಯನ್ನು ಡೌನ್ಲೋಡ್ ಮಾಡಿಟ್ಟುಕೊಳ್ಳಬಹುದು. ಈ ನ್ಯೂರೋಲಿಂಕಿಂದ ಮೆಡಿಕಲ್, ಏರೋ, ರಾಕೆಟ್ ಹಾಗೂ ನಮ್ಮ ಸುತ್ತಲೂ ಇರುವ ಅದೆಷ್ಟೋ ಟೆಕ್ನಾಲಜಿಯನ್ನು ಅಡ್ವಾನ್ಸ್ ವರ್ಷನ್ಗೆ ತೆಗೆದುಕೊಂಡು ಹೋಗಬಹುದು. ನ್ಯೂರೋಲಿಂಕನ್ನು ಪ್ರಾಕ್ಟಿಕಲ್ ಆಗಿ ಸಾಮಾನ್ಯ ಜನ ಉಪಯೋಗಿಸುವುದಕ್ಕೆ ಇನ್ನೂ ಹಲವು ವರ್ಷಗಳೇ ಬೇಕು. ಒಂದು ಸಾರಿ ಈ ತಂತ್ರಜ್ಞಾನ ಸಾಮಾನ್ಯರಿಗೆ ತಲುಪಿದರೆ ನಮ್ಮ ಜನರೇಷನ್ 10 ಜನರೇಷನ್ಗಳಷ್ಟು ಮುಂದುವರಿಯುವುದು ಖಂಡಿತ. ಈ ವರ್ಷದಿಂದ ಮನುಷ್ಯರ ಮೇಲಿನ ಎಕ್ಸ್ಪೆರಿಮೆಂಟ್ಸನ್ನು ಸ್ಟಾರ್ಟ್ ಮಾಡುವುದಾಗಿ ಹೇಳಿದ ನ್ಯೂರೋಲಿಂಕ್ ತಂಡ ಇದರಿಂದ ನಮ್ಮ ಬ್ರೈನ್ನಲ್ಲಿ ಆಗಬಹುದಾದ ಸಮಸ್ಯೆಗಳು ಹಾಗೂ ರಿಸ್ಕ್ಗಳ ಬಗ್ಗೆ ಅಧ್ಯಯನ ಮಾಡಲಿದೆ. ಈ ನ್ಯೂರೋಲಿಂಕ್ಗೋಸ್ಕರ ಡಾಕ್ಟರ್ಸ್, ನ್ಯೂರೋ ಸ್ಪೆಷಲಿಸ್ಟ್, ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಹಾಗೂ ಇನ್ನಿತರೆ ವರ್ಗಗಳ ಸಂಶೋಧಕರು ಕೆಲಸ ಮಾಡ್ತಿದ್ದಾರೆ. ನ್ಯೂರೋಲಿಂಕ್ನ ಸುಮಾರು $120 million ಫಂಡ್ಸಲ್ಲಿ ಎಲೋನ್ ಮಸ್ಕ್ನ ಭಾಗ ಸುಮಾರು $100 million. ಇಂಥ ಒಂದು ಅದ್ಭುತವಾದ ಆವಿಷ್ಕಾರ ಸಕ್ಸಸ್ ಆಗಲಿ ಎಂದು ಭಾವಿಸುತ್ತಾ ಈ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಫ್ರೈಡೇ ಟಾಕ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಹಿಂದ್.